ಎಲ್ರಿಗೂ ನಮಸ್ಕಾರ, ನಾನು ರಾಶಿ ಮಹಾದೇವ್. ಸೊ ಅದೇ ಇಲ್ಲಿ ಲಾಟರಿ ಚಾರ್ಜ್, ಸಾರಿ ನೀವು ಕೇಳಿದ ಪ್ರಶ್ನೆ ಎಂದ ಹೇಳಬೇಕಲ್ಲ, ಸ್ವಲ್ಪ ಓಕೆ. ನಾನು ಈ ಸಿನಿಮಾದಲ್ಲಿ ಲೇಡಿ ಕಾನ್ಸ್ಟೇಬಲ್ ರೋಲ್ ಮಾಡ್ತಾ ಇದ್ದೀನಿ. ನನ್ನ ಪಾರ್ಟ್ನರ್ ಆಗಿ ಇದು ತರಂಗ ವಿಶ್ವಾಸರು ವಜ್ರಮುನಿ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊತಾರೆ, ಅವರು ಕೂಡ ಕಾನ್ಸ್ಟೇಬಲ್. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅದೇ ಹಿಂದೆ ಬಿದ್ದು ತರಲೆ ಮಾಡಿ ಒಂದಷ್ಟು ಕಾಮಿಡೀಸ್ ಎಲ್ಲ ಮಾಡಿಕೊಂಡು ಲೈನ್ ಹೊಡಿತಾ ಇರ್ತಾರೆ. ನಾನು ಅಷ್ಟೇ ಸ್ಟ್ರಿಕ್ಟ್ ಆಗಿರ್ತೀನಿ ಬಿಕಾಸ್ ನಾನು ಕಾನ್ಸ್ಟೇಬಲ್ಲು. ಆಮೇಲೆ ನನಗೆ ಆ ವರ್ಕ್ ಡೆಡಿಕೇಷನ್ನು ಅದು ಜಾಸ್ತಿ ಇರುತ್ತೆ ಈ ರೀತಿ ಎಲ್ಲದಕ್ಕಿಂತ. ಸೊ ಹಾಗಾಗಿ ನಾನು ಸ್ವಲ್ಪ ಸ್ಟ್ರಿಕ್ಟಾಗಿ ಬಿಹೇವ್ ಮಾಡ್ತಾ ಇರ್ತೀನಿ. ಅವ್ರು ಏನೇ ಹೇಳಿದ್ರು ರೆಸ್ಪಾನ್ಸ್ ಮಾಡ್ತಾ ಇರಲ್ಲ, ಒಂದಷ್ಟು ಆ್ಯಟಿಟ್ಯೂಡ್ ಥ್ರೋ ಮಾಡ್ತಾ ಇರ್ತೀನಿ ಅವ್ರ ಮೇಲೆ. ಬಟ್ ಹಾಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಅವ್ರ ಜೊತೆಗೆ ಒಂದು ಕ್ಯೂಟ್ ಲವ್ ಸ್ಟೋರಿ ಇರುತ್ತಲ್ಲ, ಆ ಲವ್ ಸ್ಟೋರಿನಲ್ಲಿ ಗಿರ್ಕಿ ಹೊಡೆಯುವಂಥ ಸಿಚುವೇಷನ್ಸು ಕಂಡೀಷನ್ಸ್ ಎಲ್ಲ ಬಂದಾಗ ನಾನು ಮತ್ತು ವಿಶ್ವಾಸರು ಅಂದರೆ ವಜ್ರಮುನಿ ಪರಿಮಳ ಇಬ್ಬರು ಸೇರಿಕೊಂಡು ಅವರಿಗೆ ಸಪೋರ್ಟ್ ಮಾಡೋದಕ್ಕೆ, ಹೆಲ್ಪ್ ಮಾಡೋದಕ್ಕೆ, ಅಲ್ಲಿ ಏನಾಗ್ತಿದೆ ಅನ್ನೋದನ್ನು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ, ಆ ಒಂದು ಮೂಮೆಂಟ್ಸಲ್ಲಿ ಟೈಮಲ್ಲಿ ಒಂದು ಫ್ರೆಂಡ್ಶಿಪ್ ಆಗುತ್ತೆ. ಸೊ ಒಬ್ರಿಗೊಬ್ರು ಆಮೇಲೆ ಹೋಗ್ತಾ ಒಂದು ಲವ್ ಸೀಕ್ವೆನ್ಸ್ ಥರ ಬರುತ್ತೆ. ಸೊ ಇದಿಷ್ಟು. ವಿಶ್ವ ಅವರು ಒಳ್ಳೆ ಟೈಮಿಂಗ್ ಇರೋ ಆಕ್ಟರ್, ಒಳ್ಳೆ ಕೌಂಟರ್ ಟೈಮಿಂಗ್ ಇದೆ, ಯಾವ ಕೊಟ್ಟರು ಕೂಡ ಅಲ್ಲಿ ಎಲ್ಲ ಜರ್ವಾಗಿ ಮಾಡ್ತಾರೆ. ಸೊ ಅವ್ರ ಜೊತೆ ಆಕ್ಟ್ ಮಾಡೋದು ಒಂದು ಚಾಲೆಂಜ್ ಆಗಿರುತ್ತೆ ನಿಮಗೆ, ಹೇಗಿತ್ತು ಅವ್ರ ಜೊತೆ? ಹೌದು, ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಎಷ್ಟೋ ಸೀನ್ಸಲ್ಲಿ ನನಗೆ ಅವರು ಟ್ರೈನ್ ಮಾಡಿದ್ದಾರೆ. ಒಂದು ಲೈಟಿಂಗ್ ತೊಗೊಳೋದ್ರಲ್ಲಾಗಿರ್ಬೋದು, ಬಿಕಾಸ್ ನಾನು ಅವರು ಅಕ್ಕಪಕ್ಕ ನಿಂತು ಡೈಲಾಗ್ ಡೆಲಿವರಿ ಮಾಡಬೇಕಾದ್ರೆ ಆ್ಯಕ್ಷನ್ಸ್ ಇದು ಕೆಲವೊಂದು ಸೀನ್ಸಲ್ಲೆಲ್ಲ ಅವರು ಸಪೋರ್ಟ್ ಮಾಡಿದ್ದಾರೆ, ಹೇಳಿದ್ದಾರೆ ಹಿಂಗೆ ನಿಲ್ಲಬೇಕು, ಈ ರೀತಿ ಮಾತಾಡಬೇಕು ಅಂತ. ಸೊ ಅವರಿಂದ ಕಲಿಯೋದು ನನಗೆ ತುಂಬಾ ಇತ್ತು. ಸ್ವಲ್ಪ ಭಯನೂ ಇತ್ತು ಬಿಕಾಸ್ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ನಾನು ಏನಾದರೂ ಮತ್ತೆ ಮತ್ತೆ ಟೇಕ್ಸ್ ತೊಗೊಂಡಾಗ ಅವರಿಗೆ ಟೈಮು ಅಥವಾ ಅವ್ರಿಗೆ ಇರಿಟೇಷನ್ ಸ್ಟಾರ್ಟ್ ಆಗೋದು ಅನ್ನೋ ಭಯ ಇತ್ತು. ಬಟ್ ಆ ರೀತಿ ಎಲ್ಲೂ ಅವರು ತೋರಿಸ್ಕೊಂಡಿಲ್ಲ ಇರಿಟೇಷನ್ ಆಗಲಿ, ತುಂಬ ಪೇಷನ್ಸನ್ನು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಲೇಡಿ ಕಾನ್ಸ್ಟೇಬಲ್ ಯಾವತ್ತಾದ್ರೂ ಲೈಫಲ್ಲಿ ಭೇಟಿ ಆಗಿದ್ರ, ಈ ಕ್ಯಾರೆಕ್ಟರ್ಗೋಸ್ಕರ ಏನಾದ್ರೂ ಸ್ವಲ್ಪ ಅವರಿಂದ ಕಲ್ತ್ಕೊಂಡ್ರ, ಏನಾದ್ರೂ ಮ್ಯಾನರಿಸಮ್ ಅವ್ರ ಗೆಸ್ಚರ್ಸ್ ಇದಲ್ಲ ಅಥವಾ ಎಲ್ಲಿಯಾದ್ರೂ ಲೈಫಲ್ಲಿ ಅವ್ರ ಜೊತೆ ಮಾತಾಡಿದ್ದು ಪರಿಚಯ ಎಲ್ಲ ಇತ್ತ? ಆ ರೀತಿ ಡೈರೆಕ್ಟಾಗಿಲ್ಲ. ಬಟ್ ಒಂದು ಸತಿ ನನಗೆ ಈ ಕ್ಯಾರೆಕ್ಟರ್ ಈ ರೀತಿ ಕ್ಯಾರೆಕ್ಟರ್ ಇರುತ್ತೆ, ನೀವು ಈ ರೀತಿ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಈ ಸಿನಿಮಾಗೋಸ್ಕರ ಅಂತ ತಿಳ್ಕೊಂಡಾಗ ಸ್ವಲ್ಪ ಗೂಗಲ್ ಮಾಡಿದ್ದು, ಆಮೇಲೆ ವಿಡಿಯೋಸ್ ಎಲ್ಲ ನೋಡಿದ್ದು, ಅದ್ರ ರಿಲೇಟೆಡ್ ಕೆಲವೊಂದು ಮೂವೀಸು ನೋಡಿ ರೆಫರೆನ್ಸಿಗೆ ಹೇಗೆ ಏನು ಆ ಬಾಡಿ ಲ್ಯಾಂಗ್ವೇಜು ಆ ಪೋಸ್ಚರ್ ಎಲ್ಲ ಬರಲಿಕ್ಕೆ ಸ್ವಲ್ಪ ಹೋಮ್ವರ್ಕ್ ಮಾಡಿ, ನಿಜ ಸ್ವಲ್ಪ ಅನ್ನೋದಕ್ಕಿಂತ ಜಾಸ್ತಿ ಹೋಮ್ವರ್ಕ್ ಮಾಡಿದ್ದು. ಯಾಕೆಂದರೆ ಡಿರೆಕ್ಟರ್ಸರ್ ರಿಹರ್ಸಲ್ಸು ಆಮೇಲೆ ಪ್ರಾಕ್ಟೀಸ್ ಡೈಲಾಗ್ಸು ಅದೆಲ್ಲ ದುಕ್ಕು ಕರೆಸ್ತಾ ಇದ್ರಲ್ಲ, ಸೊ ಹಾಗಾಗಿ ಜಾಸ್ತಿ ಹೋಮ್ವರ್ಕ್ ಮಾಡಿದ್ದಂತೂ ಇದೆ. ಆ ರೀತಿ ಕೆಲವೊಂದು ಅಂದ್ರೆ ಸಿನಿಮಾ ಆದ್ಮೇಲೆ ಅಂದ್ರೆ ಕತೆ ಕೇಳಿದ್ಮೇಲೆ ನಾನು ಇಂಥ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ಗೊತ್ತಾದ್ಮೇಲೆ ನೋಟಿಸ್ ಮಾಡಿದ್ದಿದೆ. ಅಂದರೆ ಅಲ್ಲಿ ಇಲ್ಲಿ ಎಲ್ಲಾದರೂ ನೋಡಿದಾಗ ನೋಟಿಸ್ ಮಾಡಿದ್ದಿದೆ. ಅಂದರೆ ಕೆಲವೊಂದು ಫಂಕ್ಷನ್ಸಲ್ಲೆಲ್ಲ ಲೈಕ್ ಪೊಲೀಸ್ ಪ್ರೊಟೆಕ್ಷನ್ ಟೈಮಲ್ಲೆಲ್ಲ ಇರ್ತಾರಲ್ಲ, ಸೊ ಆ ಒಂದು ಜಾಗದಲ್ಲಿ ನೋಡಿ ನೋಟಿಸ್ ಮಾಡಿ ಅಬ್ಸರ್ವ್ ಮಾಡಿದ್ದಿದೆ. ಇದಕ್ಕೆ ಸಿನಿಮಾಗಂತಾನೆ ಸ್ವಲ್ಪ ನೋಟಿಸ್ ಮಾಡ್ತಿದ್ದೆ. ಈ ಟೋಟಲ್ ಓವರಾಲ್ ಸಿನಿಮಾ ಒಂದು ಒಳ್ಳೆಯ ಟೀಮ್ ಆಗಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀರ. ಟೀಮ್ ಜೊತೆ ನೀವು ಬೆರೆತಿದ್ದು, ಅವರಿಂದ ಕಲ್ತಿದ್ದು, ಡೈರೆಕ್ಟ್ರು ನಿಮ್ಮನ್ನ ರೆಡಿ ಮಾಡಿದ್ದು, ಈ ಎಲ್ಲ ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ? ಓವರಾಲ್ ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ ಈ ಸಿನಿಮಾದಲ್ಲಿ ತುಂಬ ಕಲಿಯೋದಕ್ಕಿತ್ತು. ಅದು ಸ್ಟಾರ್ಟಿಂಗ್ ನನ್ನ ಆಡಿಷನಿಂದ ಹಿಡಿದು ರಿಹರ್ಸಲ್ ಆಮೇಲೆ ಮತ್ತೆ ಸೆಟ್ಟಲ್ ಆ್ಯಕ್ಟ್ ಮಾಡಿದ್ದು ಪ್ರತಿಯೊಂದೂ ನನಗೆ ಅದರಲ್ಲಿ ಪ್ರತಿಯೊಂದು ಕಲಿಯೋದಿತ್ತು. ಸೊ ರಿಹರ್ಸಲಲ್ಲೂ ಅಷ್ಟೇ, ನನ್ನ ಸೆಟ್ಟಿಗೆ ಬಂದು ತುಂಬ ಸತಿ ಟೇಕ್ಸ್ ತೊಗೊಳ್ಳದೇ ಇರಲಿ ಅಂತ ಡಿರೆಕ್ಟರ್ ಸರ್ ತುಂಬ ಎಫರ್ಟ್ಸ್ ಹಾಕಿ ನನಗೆ ರಿಹರ್ಸಲ್ಸಿಗೆ ಕರೆಸಿ ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡಿಸಿದ್ದಾಗಿರ್ಬೋದು. ಆಮೇಲೆ ಆ ಒಂದು ಲೈಕ್ ಬಿಕಾಸ್ ನಾನು ಹೇಳ್ದಂಗೆ ನಾನು ಸ್ವಲ್ಪ ಈ ಬಬ್ಲಿ ಕ್ಯಾರೆಕ್ಟರ್ಸು ಅಥವಾ ಸಾಫ್ಟ್ ನೇಚರ್ಡ್ ಆ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಆಲ್ ಆಫ್ ಎ ಸಡನ್ ನಂಗೆ ಈ ಕ್ಯಾರೆಕ್ಟರ್ ಬಂದಾಗ ನನಗನ್ನಿಸ್ತು ಆಗಲ್ವೇನೋ ಅಂತ. ಬಟ್ ನಾನು ಅದನ್ನ ಆ್ಯಕ್ಚುಲಿ ಕೇಳಬೇಕು ಡೈರೆಕ್ಟರ್ ಸರ್ಗೆ, ಅವ್ರಿಗೆ ಹೆಂಗೆ ಅನಿಸ್ತು ನನಗೆ ಆ ಕ್ಯಾರೆಕ್ಟರ್ ಕ್ಯಾರಿ ಮಾಡ್ತೀನಿ ಅನ್ನೋದು. ಸೊ ಅವರು ಸ್ವಲ್ಪ ಧೈರ್ಯ ಕೊಟ್ಟು
ಹೇಳ್ಕೊಟ್ಟಿದ್ದಕ್ಕೆ ಅದು ಆ ರೀತಿ ಒಂದು ನನ್ನ ಡಿರೆಕ್ಟರಿಂದ ಸಪೋರ್ಟ್ ಸಿಕ್ಕಿದ್ದು. ಆಮೇಲೆ ನನ್ನ ಪಾರ್ಟ್ನರಾಗಿ ಇಲ್ಲಿ ವಿಶ್ವಾಸರು, ಅವರೂ ಅಷ್ಟೇ, ಲೈಕ್ ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಂದು ಅವ್ರ ಎಕ್ಸ್ಪೀರಿಯನ್ಸ್, ಇಷ್ಟು ವರ್ಷ ಅವರ ನಾಟಕದಾಗಿರ್ಬೋದು ಸಿನಿಮಾದಾಗಿರ್ಬೋದು ಅವ್ರ ಎಕ್ಸ್ಪೀರಿಯನ್ಸು ಎಷ್ಟೊಂದು ಶೇರ್ ಮಾಡಿದ್ದಾರೆ, ಅವರು ಪಟ್ಟಿದ ಕಷ್ಟ ಎಲ್ಲ ಹೇಳಿ. ಅಂದರೆ ಇವಾಗಿನ ಜನ್ರೇಷನ್ ಸ್ವಲ್ಪ ಈಸಿಯಾಗಿ ಚಾನ್ಸ್ ಸಿಗ್ತಾ ಇದೆ, ಬಟ್ ಅವರಿಗೆ ಸ್ವಲ್ಪ ಕಷ್ಟ ಇತ್ತು. ಸೊ ಅದೆಲ್ಲ ಹೇಳಿ ಎಕ್ಸ್ಪೀರಿಯನ್ಸ್ ಹೇಳಿಕೊಟ್ಟು ಸೊ ಆ ರೀತಿ ಅವ್ರು ಮೋಟಿವೇಟ್ ಮಾಡಿದ್ದಾರೆ. ಆಮೇಲೆ ದಿವ್ಯಾ ಹುಡುಗ, ಆಮೇಲೆ ವಿಲೋಕ್ ರಾಜ್ ಅವ್ರಿಗೆ ಬಂದರೆ, ಲೈಕ್ ದಿವ್ಯಾ ಹುಡುಗ ನಾನು ಅವ್ರ ಬಬ್ಲಿನೆಸ್ ತುಂಬ ಅಡೋರ್ ಮಾಡ್ತೀನಿ. ಫುಲ್ ಲೈವ್ಲಿ ಆಗಿರ್ತಾರೆ ಸೆಟ್ಟಲ್ಲಿ. ಆಮೇಲೆ ಅವರು ಆ್ಯಕ್ಟ್ ಮಾಡಬೇಕಾದ್ರು ಅವ್ರು ಎಷ್ಟೇ ತಮಾಷೆ ಮಾಡ್ತಾಯಿದ್ರು ಒಂದ್ಸತಿ ಕ್ಯಾಮ್ರಾ ಆನ್ ಆ್ಯಕ್ಷನ್ ಅಂತ ಸರ್ ಹೇಳಿದ ತಕ್ಷಣ ಸೀರಿಯಸ್ ಆಗಿ ಪ್ಲೇ ಮಾಡ್ತಾರೆ. ಸೊ ಅದು ಇನ್ಸ್ಪೈರ್ ಮಾಡ್ತಾರೆ. ಸೊ ಅದು ಕಲಿತೆ ಅವರಿಂದ. ವಿಲೋಕ್ ರಾಜ್ ಅವರು ಅಷ್ಟೇ, ಲೈಕ್ ದಿವ್ಯಾ ಅವ್ರು ಹೇಳ್ದಂಗೆ ಸೆಟ್ಟಲ್ಲಿ ನಾವು ತಮಾಷೆ ತುಂಬ ಮಾಡ್ತಿದ್ವಿ, ತುಂಬ ಮಜಾ ಮಾಡಿದ್ದೀವಿ, ಬಟ್ ಅದ್ರ ಜೊತೆಗೆ ಅವ್ರು ಯಾವಾಗಲೂ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು. ಇದು ಸರಿಗೆ ಬಂತ, ಆಮೇಲೆ ಬಂದು ಮಾನಿಟರ್ ಚೆಕ್ ಮಾಡೋದು, ಇದಾಯ್ತಾ ಅದಾಯ್ತಾ ಅಂತೆಲ್ಲ. ಸೊ ಇದೆಲ್ಲ ಅವ್ರ ಡೆಡಿಕೇಶನ್ ಇಷ್ಟ ಆಗಿತ್ತು, ಅದನ್ನು ನೋಡಿ ಇನ್ನೂ ಜಾಸ್ತಿ ಕಲಿತೆ, ಓಕೆ ಹಿಂಗಿರ್ಬೇಕು ಹಂಗಿರ್ಬೇಕಂತ. ಸೊ ಈ ಥರ ಸೆಟ್ಟಲ್ಲಿ ಪ್ರತಿಯೊಬ್ಬರನ್ನು ನೋಡಿ ಕಲಿತಿದ್ದು ತುಂಬ ಇದೆ. ಸಿನಿಮಾ ಈಗ ಸಾಂಗ್ ಒಂದು ಬಂದಿದೆ, ಟೀಸರ್ ರಿಲೀಸ್ ಆಗಿದೆ, ನಿಮ್ಗೆ ಇವರಲ್ಲೆಲ್ಲ ತುಂಬ ಇಷ್ಟ ಆಗಿದ ಪಾಯಿಂಟ್ ಏನು? ಸಿನಿಮಾ ಶೂಟ್ ಮಾಡೋ ಬೇರೆನೆ ಇರುತ್ತೆ, ಬಟ್ ಅದು ನಮ್ಮ ಮುಂದೆ ಟೀಸರ್ ಆಗಿ ಸಾಂಗ್ ಆಗಿ ಬಂದಾಗ ನಮ್ಗೆ ಇಷ್ಟ ಆಗೋದೇ ಬೇರೆ ಅನ್ಸುತ್ತೆ. ಸೊ ಯಾವ ತುಂಬ ಇಷ್ಟ ಅನಿಸ್ತು ನಿಮ್ಗೆ ಅದ್ರ ಯಾವ ಪಾಯಿಂಟ್ ತುಂಬ? ನನಗೆ ಆ್ಯಕ್ಚುಲಿ ಹಂಗೆ ನೋಡೋಕ್ಕೆ ಹೋದರೆ ನನಗೆ ಅವ್ರ ಲವ್ ಸ್ಟೋರಿ ತುಂಬ ಇಷ್ಟ ಆಯಿತು. ಅಂದರೆ ಅವರಿಬ್ರು ಆ ಕೆಮಿಸ್ಟ್ರಿ ಮತ್ತು ಆ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಅಂದರೆ ಓವರ್ಆಲ್ ಆಗಿ ಥ್ಯಾಂಕ್ ಯು. ನೀವು ಇದೇ ಫಸ್ಟ್ ಸಿನಿಮಾ ಡಬ್ಬಿಂಗ್ ಮಾಡಿರೋದಾ? ಹಾಂ ಹೌದು. ಸೊ ಅದನ್ನು ಹಾಗಾದ್ರೆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನನ್ನ ಇದು ಫಸ್ಟ್ ಸಿನಿಮಾ ಡಬ್ಬಿಂಗ್ ಮಾಡೋದಾಗಿರೋದ್ರಿಂದ ನನ್ನ ಮತ್ತೆ ಸ್ವಲ್ಪ ಹೆಸಿಟೇಷನ್ ಇತ್ತು ನನಗೆ. ಸರ್ ಫಸ್ಟ್ ಸಿನಿಮಾ ವಾಯ್ಸು ಹಾಗೆ ಹಿಂಗೆ ಅಂತ ರಾಗ ತೆಗೆದಿದ್ದೆ ಡಿರೆಕ್ಟರ್ ಸರ್ ಹತ್ರ. ಬಟ್ ಅವ್ರಿಗೆ ಮತ್ತೆ ಅದೇ ಹೆಂಗೆ ನನಗೆ ನಾನೇನು ಅದು ಬಿಟ್ಟು ಬೇರೇನೋ ಕ್ಯಾರೆಕ್ಟರ್ ನನಗೆ ಮೋಟಿವೇಟ್ ಮಾಡಿದ್ರು ಮಾಡೋದಕ್ಕೆ, ಅದೇ ರೀತಿ ಡಬ್ಬಿಂಗಲ್ಲೂ ಅಷ್ಟೇ, ಇಲ್ಲ ನಿಂಗೆ ಆಗುತ್ತೆ ನಂಗೆ ಕಾನ್ಫಿಡೆನ್ಸ್ ಇದೆ ನೀನು ಮಾಡ್ತೀಯ ಅನ್ನೋ ಒಂದು ಮೋಟಿವೇಶನ್ ಅವ್ರು ಮಾಡಿದ್ರು. ಆಮೇಲೆ ಡಬ್ಬಿಂಗ್ ಮಾಡಬೇಕಾದ್ರೂ ಅಷ್ಟೇ, ನನಗೆ ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ಬೇಗ ನಾನು ಮಾಡ್ತೀನಿ ಅಲ್ಲ ಚೆನ್ನಾಗಂತ ಹೇಳಲ್ಲ, ಬಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಬಟ್ ಅದೇ ಸರ್ ಸರ್ಪ್ರೈಸ್ ಆಗಿ ಕೇಳ್ತಾಯಿದ್ರು, ಓ ಏನು ನೀನು ತುಂಬ ಟಿಕ್ಟಾಕ್ಸ್ ಮಾಡ್ತಿದ್ದ, ರೀಲ್ಸ್ ಮಾಡ್ತಿದ್ದ, ಸಿಂಗ್ ಮಾಡ್ತಾ ಇದೆಯಾ ಅಂತ ಹೇಳಿದ್ರು. ಸೊ ಚೆನ್ನಾಗಿತ್ತು, ಅದೂ ತುಂಬ ಚೆನ್ನಾಗಿತ್ತು. ಖಡಕ್ ಪೊಲೀಸ್ ಡೈಲಾಗ್ ಇಲ್ಲ, ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಕೊಟ್ಟಿದ್ರು, ಅಂದರೆ ಒಂದು ಡೈಲಾಗ್ ಅಂದರೆ ತುಂಬ ಡೈಲಾಗ್ಸ್ ಇದೆ, ಅದರಲ್ಲಿ ಒಂದು ಮೇಜರ್ ಡೈಲಾಗ್ ಕೊಟ್ಟಿದ್ರು ಸರ್ ಇದೆ. ಆ ಡೈಲಾಗ್ನ ತುಂಬ ಮಿಸ್ಟೇಕ್ ಮಾಡ್ತಾಯಿದ್ದೆ ಸರ್, ನೆನಪಿದೆಯಾ ಅದು? ಸೊ ತುಂಬ ತುಂಬ ಮಿಸ್ಟೇಕ್ ಮಾಡ್ತಿದ್ದೆ, ಬಟ್ ಅದನ್ನು ಹೇಳಿದರೆ ಸಿನಿಮಾದಲ್ಲಿ ಮಜಾ ಇರಲ್ಲ ನೀವು ನೋಡೋದಕ್ಕೆ. ಯೋಚನೆ ಮಾಡ್ತಾ ಇದ್ದೀನಿ ಯಾವ್ದು ಹೇಳಿ ಅಂತ, ಅದೇ ಹೇಳ ಅಥವಾ ಬೇರೆ ಯಾವ್ದಾದ್ರು ಹೇಳ ಅಂತ. ಹೌದು ಅದು ಡೈಲಾಗ್ ಇಲ್ಲ, ಬಟ್ ಆದ್ರೆ ನಾನು ಫ್ರೇಮ್ ಮಾಡ್ಕೊಂಡು ಓಕೆ ಇದು ಒಂದು ಲೈಕ್ ಏನೋ ಸರ್ ಒಂಥರ ಫ್ಲೋಟಿ ಟೈಪಾಗಿ ಮಾತಾಡೋದಕ್ಕೇನೋ ಬರ್ತಾರೆ ಇದು ಆ ಸೀನಲ್ಲಿ. ಸೊ ಆವಾಗ ನಾನು ಹೇಳ್ತೀನಿ, ಅವ್ರು ಹೇಳ್ತಾರೆ ನಮ್ಮ ಫೀಲಿಂಗ್ಸ್ ಹೇಳ್ಕೊಳಕ್ಕಾಗಲ್ಲ ಅಂತ. ಸೊ ಆವಾಗ ನಾನು ಹೇಳ್ತೀನಿ, ಹಂಗಿದ್ರೆ ಮುಚ್ಕೊಂಡಿರಿ ಸರ್ ಅಂತ. ಅಯ್ಯೋ ಏನೇನು ಹೇಳ್ತಾ ಇದ್ದೆ ಅದೇ ನಾ. ಆಮೇಲೆ ಅವ್ರು ಹೇಳ್ತಾರೆ, ಓ ಏನಪ್ಪ ಇವಳು ನಂಗಿಂತ ಜೂನಿಯರು ಈ ಥರ ಹೇಳ್ತಿದ್ದಾಳೆ ಅಂತ. ಸೊ ಅದಕ್ಕೆ ನಾನು ಸರ್ ಹಂಗಂತ ಹೇಳಿದ್ರೆ ಫೀಲಿಂಗ್ಸ್ನ ಹಾಗೆ ಮುಚ್ಕೊಂಡಿರಿ ಅಂತ ಅಂತ. ಸೊ ಈ ರೀತಿ